तम यारू ರಾಜಕೀಯ ಹೇಗಿದೆ ಗೊತ್ತಾ? ಚುನಾವಣೆ ಹತ್ರ ಬಂತು ಅಂದ್ರೆ ಸಾಕು, ಮನೆ ಮನೆ ಬಾಗಿಲಿಗೆ ಹೋಗಿ ಓಟ್ ಹಾಕಿ ಅಂತ ದುಡ್ಡು ಕೊಟ್ಟು ಬರ್ತಾರೆ. ನಂತರ ಗೆದ್ದ ಮೇಲೆ ಓಟ್ ಹಾಕಿರೋ ಜನರನ್ನೇ ಮರಿತಾರೆ. ಎಲೆಕ್ಷನ್ ಟೈಮ್ನಲ್ಲಿ ಜನರ ಹತ್ತಿರ ಓಟ್ ಕೇಳೋದಲ್ಲದೆ ಅವರಿಗೆ ಭರವಸೆ ಕೂಡ ಕೊಡ್ತಾರೆ. ಊರು ಉದ್ಧಾರ ಮಾಡ್ತೀವಿ, ನಿಮ್ಮ ಕಷ್ಟಕ್ಕೆ ನಾವು ಸ್ಪಂದಿಸ್ತೀವಿ ಅಂತ. ಆದ್ರೆ ಇದೆಲ್ಲ ಚುನಾವಣೆ ಮುಖ್ಯವರೆಗೂ ಅಷ್ಟೇ. ಅಷ್ಟಕ್ಕೂ ಇಷ್ಟೆಲ್ಲ ಯಾಕೆ ಹೇಳ್ತಿದ್ದಾರೆ ಅನ್ಕೋತಿದ್ದೀರಾ? ಜಿಲ್ಲೆ ಕಾರಟಗಿ ತಾಲೂಕು ಸಿದ್ದಾಪುರ ಗ್ರಾಮದಲ್ಲಿ ಒಂದು ಬಡ ಕುಟುಂಬವಿದೆ. ದಿನಗೂಲಿ ಮಾಡಿ ತಾಯಿ ಮಗಳು ಇಬ್ಬರು ತಮ್ಮ ಜೀವನವನ್ನು ನಡೆಸುತ್ತಿದ್ದಾರೆ. ಒಂದು ಹೊತ್ತಿನ ಊಟಕ್ಕೂ ಪರದಾಡುವಂತಹ ಸ್ಥಿತಿ. ತಾಯಿ ಮತ್ತು ಮಗಳು ಇಬ್ಬರಿಗೂ ಒಂದು ಕಣ್ಣು ಸಂಪೂರ್ಣವಾಗಿ ಕಾಣುವುದಿಲ್ಲ. ಏನೋ ಕಣ್ಣೆ ಹಾಕಿ ತರ ಇದೆ ಅಮ್ಮರದು. ಇಬ್ಬರದು ಹಾಗೆ ಇದೆ ಸರ್, ಹುಟ್ಟಿದಾಗ್ಲಸಿಂದನು ಹಾಗೆ ಇದೆ. ಕಾಣಿಸುತ್ತಲ್ಲ ನಮಗೆ? ಏನು ಕಾಣಿಸಲ್ಲ ಸರ್, ಏನು ಕಾಣಿಸಲ್ಲ, ಸುಮ್ಮನೆ ದೃಷ್ಟಿ ಮೇಲೆ ಅಷ್ಟೇ ಅಡ್ಡಾಡ್ತೀವಿ. ಹೌದಾ? ಹೀಗಿದ್ದರೂ ಸಹ ಕೂಲಿ ನಾಲಿ ಮಾಡಿ ಜೀವನ ಸಾಗಿಸುತ್ತಿದ್ದು ಅವರಿಗೊಂದು ಮನೆ ಕೂಡ ಇಲ್ಲ. ಪ್ರಸ್ತುತ ಅವರು ವಾಸಿಸುತ್ತಿರುವ ಸ್ಥಳ ಅವರದ್ದಲ್ಲ. ಆ ಜಾಗದಲ್ಲಿ ಒಂದು ಪುಟ್ಟ ಗುಡಿಸಲನ್ನ ಕಟ್ಟಿ ಇರುವುದಕ್ಕೆ ಸೂರನ ಮಾಡಿಕೊಂಡಿದ್ದಾರೆ. ಆದರೆ ಆ ಜಾಗಕ್ಕೆ ಪ್ರತಿ ತಿಂಗಳು 900 ರೂಪಾಯಿ ಬಾಡಿಗೆ ಕಟ್ಟುತ್ತಿದ್ದಾರೆ. ದಿನಗೂಲಿ ಮಾಡಿ ತಮ್ಮ ಜೀವನ ನಡೆಸುವುದೇ ಕಷ್ಟವಾಗಿರುವ ಪರಿಸ್ಥಿತಿಯಲ್ಲಿ ತಾವಿರುವ ಜಾಗಕ್ಕೆ ಪ್ರತಿ ತಿಂಗಳು ಬಾಡಿಗೆಯನ್ನ ಕಟ್ಟುತ್ತಿದ್ದಾರೆ. ಹೀಗಿದ್ದರೂ ಸಹ ನೆಮ್ಮದಿಯಿಂದ ಜೀವನ ನಡೆಸಲು ಆಗುತ್ತಿಲ್ಲ ಎಂದು ತಾಯಿ ಮಗಳಿಬ್ಬರು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ತೋರಿಸಿದ್ರು ಏನು ಟ್ರೀಟ್ಮೆಂಟ್ ಆಗ್ತಾ ಇಲ್ಲ. ಡೈಲಿ 15 ರೂಪಾಯಿ 20 ರೂಪಾಯಿ ಗುಳಿಗೆ ತರ್ತೀನಿ. ಒಂದೊಂದು ನಾನು 50 ರೂಪಾಯಿ ದಿನ ಎರಡು ಕಡೆ ಮಾಡಿದ್ರು 100 ರೂಪಾಯಿ ಕೂಲಿ ಕೊಡ್ತಾರೆ. ಮುಸುರಿದಕ್ಕೆ ಅದೇ ಜೀವನದಲ್ಲಿ ಇದು ಮಾಡ್ತೀನಿ. ಗೌರ್ಮೆಂಟ್ ಕಡೆಗೊಂದ ಅಕ್ಕಿ ಬರ್ತೆ, ಅದೇ ಜೀವನ ನಡೆದೈತೆ. ಇವತ್ತವರು ಇರುವಂತಾರೆ, ನಾಳೆ ಕಿತ್ಕೊಂಡು ಹೋಗಂತ ಹೇಳ್ತಾರೆ. ನಾನು ಎಲ್ಲಿಗಂತ ಹೆಣ್ಣು ಮಕ್ಕಳು ಎಲ್ಲಿಗಂತ ಬದುಕ್ಬೇಕು? ಎಲ್ಲಿ ಹೋಗಿ ನಿಂದಿರ್ಬೇಕು ನಾವು? ಗುಡಿ ಗುಂಡಾರದಲ್ಲಿ ಏನು ಗಂಡು ಮಕ್ಕಳ ನಾವು ಹೋಗಿರೋಕೆ? ಗೌರವ ಬೇಕು ನನಗೆ, ಇರೋಕೆ ನೆರಳ್ಬೇಕು. ಅದಕ್ಕೆ ನಾನು ಕೆಲ್ಸಕ್ಕೆ ಹೋದ್ರೆ ಜನ ಎಲ್ಲ ಏನಂತಾರೆ, ನೀನು ಇಲ್ಲಿ ಹೋಗ್ಬೇಡ, ಡಿ ಸಿ ಹತ್ರ ಹೋಗಿ ಕೇಳಂದ್ರೆ ಡಿ ಸಿ ಹತ್ರ ಲೆಟ್ರ್ ಕೊಟ್ಟು ಬಂದೆ. ಒಂದ್ಸಲ ಮೀಟ್ ಆಗೋಕ್ಕಾಯ್ತು, ದೂರ ಬರೋ ದಾರಿ ಅನ್ಕೊಂಡು ಹೋಗಕ್ ಆಗ್ಲಿಲ್ಲ. ಪಂಚಾಯತಿಯವರು ಈ ತರ ಬೈದ್ ಕಾಸಿ ವಾಪಸ್ ಕಳಿಸಿದ್ರು ನನ್ನ. ಪಂಚಾಯತಿಗೆ ಹೋಗಿದ್ರ ಒಂಥರ ಮಾಡ್ತಾರೆ. ಇನ್ನು ಅವರು ವಾಸಿಸುತ್ತಿರುವ ಮನೆಯನ್ನ ಬಿಟ್ಟುಕೊಡುವಂತೆ ಆ ಜಾಗಕ್ಕೆ ಸಂಬಂಧಪಟ್ಟವರು ಒತ್ತಾಯಿಸುತ್ತಿದ್ದು ಸರ್ಕಾರದ ಮೊರೆ ಹೋಗಿದ್ದಾರೆ. ಸಿದ್ದಾಪುರ ಗ್ರಾಮದ ಗ್ರಾಮ ಪಂಚಾಯಿತಿ ಹಳೆ ಅಧ್ಯಕ್ಷರ ಹತ್ತಿರ ಈ ಕುರಿತು ಮಾತನಾಡಿದ್ದು, ವಾಸ ಮಾಡಲು ಬೇರೊಂದು ಸ್ಥಳವನ್ನ ಕೊಡಿ ಎಂದು ಅಂಗಲಾಚಿ ಬೇಡಿದ್ರು. ಯಾವುದಕ್ಕೂ ಕ್ಯಾರಿ ಅನ್ನುತ್ತಿಲ್ಲ. ಕಾರಣ ಕೇಳಿದ್ರೆ ನೀನೇನ್ ಪುಕ್ಷೆಟ್ ಹಾಕಿದೀಯಾ? ಓಟು 500 ರೂಪಾಯಿ ಕೊಟ್ಟಿದೀನಿ ನಿನಗೆ. ಕಣ್ಣಿದಾವ ತಾಯಿ ಮಕ್ಕಳಿಗೆ? ಏನ್ ಹಂಗ ಕಿಸ್ ಬಿದ್ದು ತೋಡ್ತೀಯ ನೀನು ಅಂತ ಮಾತಾಡ್ತಾರೆ ಅವರೆಲ್ಲ. ನಮಗೆ ಯಾರು ಹೋದ್ರು ಹಚ್ಕಂತಾನೆ ಇಲ್ಲ. ಅದಕ್ಕಂತಾನೆ ಡಿ ಸಿ ಹತ್ರ ಹೋಗಿದ್ರು ಪಿ ಡಿ ಅವ್ರನ್ನು ಏನಂತಾರೆ, ಏ ನಿನಗೆ ಕಣ್ಣಿಲ್ಲ ಅಂದ್ರೂ ಇಲ್ಲ, ಬುದ್ಧಿ ಚುರುಕೈತಲ್ಲ, ನಾನು ಏನು ಉತ್ತರ ಕೊಡ್ಬೇಕು ಡಿ ಸಿಗೆ, ಕೊಡ್ತೀನಿ ಹೋಗಂದು ಭಯಬಿಟ್ಟು. ಅಂದ್ರೆ ನಮ್ಮಿಂದ ಗಂಡು ಮಕ್ಕಳಿಲ್ಲ, ತಾಯಿ ಮಕ್ಕಳಿದ್ರೆ ಕಣ್ಣು ಕಾಣಿಸಲ್ಲ. ಇವ್ರಿಗೆ ಯಾರಿಗೆ ಸಪೋರ್ಟ್ ಮಾಡ್ಬೇಕಂದ್ರೆ ಬೀದಿಯಲ್ಲಿದೆ ಮನೆ ನೋಡಿದ್ರೆ ಅಕ್ಕಪಕ್ಕ ಯಾರು ಇಲ್ಲ, ಹಾವು ಹುಳ ಉಪ್ಪಡೆ ಹಾಗೆ ಹೋಗ್ಕಂತವೆ. ಬೆಳತನ ನಿದ್ದೆ ಮಾಡಲ್ಲ ನಾವು ತಾಯಿ ಮಕ್ಕಳು. ನನಗೇನು ಇಲ್ಲ ನೋಡ್ರಿ, ನಾಲ್ಕು ತಗಡಿಂದ ಜಾಗ ಕೊಟ್ಟು ನನಗೆ ರಿಕ್ವೆಸ್ಟ್ ಮಾಡಿಕೊಟ್ಟು ಬಹಳ ಅಳ್ಬೇಡಕ್ಕ. ತಾಯಿ ಇಲ್ಲ, ತಾಯಿ ಒಬ್ಳೆ ಇರೋದು, ಅಣ್ಣ ತಮ್ಮ ಯಾರು ಇಲ್ಲ, ನಾನು ಒಬ್ಳೆ ಒಂಟಿ ಅಲ್ವಾ. ಮನೆ ಮುಸುರಿ ತಿಕ್ಕಿ ಬದುಕ್ತಾ ಇದೀನಿ. ಅದಕ್ಕೆ ಯಾರಾದ್ರು ಈಗ ನಮ್ಗೆ ಅಕ್ಕಿ ಹೊತ್ಕೊಂಡ್ ಬರಕ್ ಬರಲ್ಲ ಬಸ್ ಸ್ಟ್ಯಾಂಡ್ ಬಸ್ಸಿಂದ. ಯಾರಾದ್ರೂ ಗಂಡರು ನಿಮ್ಮಂತರಿಗೆ ಹೇಳಿದ್ರೆ ಜನನ ಸರಿಗೆ ಮಾತಾಡಲ್ಲ, ನಿನ್ ಕಣ್ಣಿಲ್ಲ, ನೀನ್ ಎಷ್ಟು ಉರಿತೀಯ ಮೆರಿತೀಯ ಅಂತಾರೆ. ಗಂಡು ಮಕ್ಕಳಿಲ್ಲ ಸರ್, ನಾನು ಒಂಟಿಯಾಗಿ ಎಲ್ಲಿ ಆ ಗುಡಿ ಗುಂಡಾರದಲ್ಲಿ ಬದುಕಕ್ ಆಗುತ್ತಾ? ನನಗೆ ದಯವಿಟ್ಟು ನೆರಳ್ ಮಾಡಿ ಕೊಟ್ರು ಸಾಕು, ಸಾಯವರೆಗೂ ನೆನೆಸ್ತೀನಿ ನಾನು. ಆಯ್ತು ಸರ್, ಅದು ಒಂದ್ ನೆಲ್ ಮಾಡಿದ್ರೆ ನಾನು ಎಲ್ಲೋ ಕೂಲಿ ಆಗಲ್ಲ ನನ್ನ ಕೈಲಿ. ಕಣ್ಣ ಸಂಸಲ್ಲ, ಎಲ್ಲಿ ಲಸನ ಕೂಲಿ ಮಾಡ್ಲೆ ಸರ್. ನಾನು ಏನಾದ್ರೂ ಎಕ್ಸಾಮಿಗೂ ಮಾಡಿ ಅನುಕೂಲ ಮಾಡಿದೆ, ನಮ್ಮ ಕೈಲಿ ಆಗ್ಲಿಲ್ಲ. ದೃಷ್ಟಿನೂ ಕಾಣ್ತಾ ಇಲ್ಲ ನನಗ್ ಬರಕ್ಕೆ. ಅದಕ್ಕಂತ ನಾನು ಇನ್ನೊಬ್ಬರ ಮನೆಯಲ್ಲಿ 10 ಕೊಡ್ಲಿ 20 ಕೊಡ್ಲಿ ಮುಸುರಿ ತಿಕ್ಕಿ ಬದುಕ್ತಾ ಇದೀನಿ. ನಾನು ನನಗೋಸ್ಕರ ಅಲ್ಲ, ನನ್ನ ತಾಯಿ 9 ತಿಂಗಳ ಎತ್ತು ಹೊತ್ತು ಸಾಕಿದಾಳೆ ಕಷ್ಟದಲ್ಲೇ. ನನ್ನ ತಾಯಿಗೋಸ್ಕರ ನಾನ ಜೀವನ ಮಾಡ್ಬೇಕು ಸರ್. ನಾನು ನನಗೇನಿರಾಕ ನೆಳಿದ್ರೆ ಸಾಕು, ಮತ್ತೆ ಜೀವನದಲ್ಲಿ ಏನು ನೆನ್ಸಲ್ಲ. ನಾನು ಸಹಕಾರ ಕೇಳೋದು ಗೌರ್ಮೆಂಟ್ ಅವ್ರಿಗೆ ಇಷ್ಟೇ ನಾನು ಬೇಡ್ಕೊಳ್ಳೋದಂದ್ರೆ, ನನಗಿರಾಕ ಒಂದ್ ಚಿಕ್ಕ ಪುಟ್ಟ ಆಗ್ಲೆ ಎರಡೇ ತಗಡಿಂದಾಗ್ಲೆ ತಾಯಿ ಮಕ್ಕಳಿಗೆ ನೆಲೆ ಮಾಡಿ ಕೊಡಿ ದಯವಿಟ್ಟು ಅಂತ ಕೇಳ್ಕೊಳ್ಳೋದು ಇಷ್ಟೇ ನಾನು.
ಚುನಾವಣೆ ಸಂದರ್ಭದಲ್ಲಿ ಮತ ಹಾಕಿ ಎಂದು 500 ರೂಪಾಯಿಗಳನ್ನು ಕೊಟ್ಟು ಜಾಗ ಕೊಡಿಸುವುದಾಗಿ ಹೇಳಿದ್ರು. ಆದರೆ ಇದೀಗ ಯಾವ ಜಾಗವೂ ಇಲ್ಲ, ಯಾವ ಮನೆಯೂ ಇಲ್ಲ. ಈ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳನ್ನ ಕೇಳಿದ್ರೆ ಸರಿಯಾಗಿ ಕಣ್ಣು ಕಾಣಿಸಲ್ಲ, ನಿಮಗ್ಯಾಕೆ ಮನೆ ಬೇಕು ಎಂದು ಬದುಕುವುದಕ್ಕೆ ಅರ್ಹವಲ್ಲ ಎನ್ನುವ ರೀತಿಯಲ್ಲಿ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡುತ್ತಾರೆ. ಅಕ್ಕಪಕ್ಕದ ಜನರು ಕೂಡ ಇವರ ಸಹಾಯಕ್ಕೆ ಬರುತ್ತಿಲ್ಲ. ಹಾಗೆ ನಾವು ನಮ್ಮ ಟೀಮ್ ಅಲ್ಲಿ ಹೋಗಿ ನಾವು ಅಲ್ಲಿ ಹೋಗಿ ಎಂಕ್ವೈರ್ ಮಾಡಿದಾಗ ಅವ್ರಿಗೆ 15-20 ಇಯರ್ಸ್ ಪ್ಲಸ್ ಮನೆ ಇಲ್ಲ, ಇರೋ ಜಾಗ ಇಲ್ಲ, ಅವರೆಲ್ಲ ಜಾಗ 900 ರುಪೀಸ್ ಹೋಗ್ತಾರೆ, ಏನು ಮಾಡ್ತಿದ್ದಾರೆ, ಅವ್ರಿಗೆ ಅದನ್ನ ಅಫೋರ್ಡ್ ಮಾಡೋಕ್ಕೂ ಆಗಲ್ಲ. ಹಾಗಾಗಿ ಅವ್ರಿಗೆ ಒಂದು ಚಿಕ್ಕ ಸ್ಥಳ, ಅಲ್ಲಿನ ಗ್ರಾಮ ಪಂಚಾಯತಿ ಆಗಿರಲಿ, ತಾಲೂಕು ಪಂಚಾಯತಿ ಆಗಿರಲಿ, ಜಿಲ್ಲಾ ಪಂಚಾಯತಿ ಆಗಿರಲಿ, ಅಥವಾ ಸ್ಥಳೀಯ ಶಾಸಕನವರಾಗಿರಲಿ, ಆ ಡಿ ಸಿ ಆಗಿರಲಿ, ನಮ್ಮ ವಾಯ್ಸ್ ಆಫ್ ಪೀಪಲ್ ಕಡೆಯಿಂದ ನಾವು ಅವ್ರಿಗೆ ಕೇಳ್ಕೊಳೋದು ಒಂದೇ, ಅವ್ರಿಗೆ ಆದಷ್ಟು ಸ್ವಲ್ಪ ಸಹಾಯ ಮಾಡಿ ಪ್ಲೀಸ್. ಅವ್ರ ಅಮ್ಮನಿಗೂ ಆರಾಮಿಲ್ಲ, ಅವ್ರ ಅಮ್ಮನ ಹೊಟ್ಟೆಯಲ್ಲಿ ಕೈ ಪಾಕಿದ್ದಾರೆ, ಪ್ಲಸ್ ಇವರ ಅಮ್ಮ ಮತ್ತು ಮಗಳಿಗೂ ಇಬ್ಬರಿಗೂ 75% ಕಣ್ಣು ಕಾಣೋದಿಲ್ಲ. ಈ ಹುಡುಗಿನೇ ಬೇರೆ ಬೇರೆ ಮನೆಯಲ್ಲಿ ಹೋಗಿ ಮುಸುರಿ ತಿಕ್ಕಿ ಬಂದು ಅವ್ರ ಮನೆಯೆಲ್ಲ ನಡ್ಸ್ಕೊಂಡು ಹೋಗ್ಬೇಕು. ಬದುಕು ನಡೆಸುವುದೇ ಕಷ್ಟವಾಗಿದ್ದು ದಿನದ ಒಂದು ಹೊತ್ತಿನ ಊಟಕ್ಕೂ ಭಾರಿ ಪರದಾಡುವ ಪರಿಸ್ಥಿತಿ ಇದೆ. ಇನ್ನು ತಾಯಿಯ ಆರೋಗ್ಯ ಪರಿಸ್ಥಿತಿಯು ಗಂಭೀರವಾಗಿದ್ದು ಮಗಳು ತನ್ನ ತಾಯಿಯನ್ನು ನೋಡಿಕೊಂಡು ಒಬ್ಬಂಟಿಯಾಗಿ ಜೀವನ ನಡೆಸುತ್ತಿದ್ದಾರೆ.